ಅದನ್ನು ನೋಡಿದಂತಹ ನಮ್ಮ ರಂಗನಾಥ ಮತ್ತು ಶಾಂತಿಗೆ ತುಂಬಾನೇ ಶಾಕ್ ಆಗುತ್ತೆ. ಸ್ನೇಹಿತರೆ, ಆಸೆ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಇವತ್ತೇ ನೋಡ್ಕೊಂಡು ಬರೋಣ, ಬನ್ನಿ. ಸೂರ್ಯನ ಮೀನಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಮೀನಾ ಮನೆಯವರು ಕೂಡ ಮೀನಾ ಮತ್ತು ಸೂರ್ಯಂಗೋಸ್ಕರ ಕಾಯ್ಕೊಂಡು ನಿಂತಿರ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಏನ್ ಎಲ್ಲರೂ ಇಲ್ಲಿ ಬಂದು ಸೇರ್ಬಿಟ್ಟಿದ್ದೀರಾ, ಮೀನಾ ಕೂಡ ಸರ್ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು ಏನು ಹೇಳದೆ ಕರ್ಕೊಂಡು ಬಂದ್ಲು. ಏನದು ಸರ್ಪ್ರೈಸ್ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನನ್ ತಂಗಿ ಹೇಳ್ತಾರೆ, ಏನ್ ಬಾವ ಅಕ್ಕಂಗೆ ಚಿನ್ನದ ತಾಳಿ ತಕ್ಕೊಟ್ರಂತೆ. ಅಕ್ಕ ಹೇಳ್ತಾ ಇದ್ರು ದುಡ್ಡನ್ನ ಇನ್ನೂ ಸೇರಿಸಬೇಕು ತಗೋಬೇಕು ಅಂತ ಹೇಳ್ತಾ ಇದ್ರು, ಆದ್ರೆ ನೀವು ಅದಕ್ಕೂ ಮುಂಚೆನೆ ಸರ್ಪ್ರೈಸ್ ಆಗಿ ತಂದ್ಕೊಟ್ರಂತೆ ಅಂತ ಮೀನನ್ ತಂಗಿ ಹೇಳ್ದವಾಗ ಮೀನಾ ಸೂರ್ಯ ತಂದ್ಕೊಟ್ಟಿರುವಂತಹ ತಾಳಿನ ಎಲ್ರಿಗೂ ಕೂಡ ತೋರಿಸ್ತಾಳೆ. ಆಗ ಮೀನನ್ ತಮ್ಮ ಹೇಳ್ತಾನೆ, ಏನ್ ಬಾವ ಇಷ್ಟು ಚಿಕ್ಕದಾಗಿದೆ, ಇನ್ನೊಂದ್ ಸ್ವಲ್ಪ ದುಡ್ಡು ಹಾಕಿದ್ರೆ ದೊಡ್ಡದಾಗಿ ತರಬಹುದಾಗಿತ್ತಲ್ವಾ ಅಂತ ಹೇಳ್ತಾನೆ. ಆಗ ಸೂರ್ಯಂಗೆ ಸ್ವಲ್ಪ ಬೇಜಾರಾಗತ್ತೆ. ಆಗ ಕುಸುಮ ಮಂಜಂಗೆ ಹೇಳ್ತಾರೆ, ನೀನ್ ಸುಮ್ನಿರೋ, ಅಳಿಯಂದ್ರ ಸರಿಯಾಗಿ ತಂದಿದ್ದಾರೆ, ತಾಳಿನ ಇಷ್ಟೇ ಹಾಕ್ಬೇಕು, ಇದು ಚೆನ್ನಾಗಿದೆ, ಅದೇನ್ ದೊಡ್ಡದಾಗ ಹಾಕೊಂಡ್ರೆ ಅದ್ ಚೆನ್ನಾಗಿ ಕಾಣಲ್ಲ. ಅಳಿಯಂದ್ರೆ ನನ್ಗಂತೂ ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿದೆ ತಾಳಿ ಅಂತ ಕುಸುಮ ಹೇಳ್ತಾರೆ. ಆಗ ಮೀನಾ ಕೇಳ್ತಾರೆ, ಅಮ್ಮ ಎಲ್ಲ ರೆಡಿನಾ ಅಂತ ಕೇಳ್ತಾರೆ. ಆಗ ಮೀನನ್ ಕೈಗೆ ಬಟ್ಟೆ ಕೊಟ್ಬಿಟ್ಟು ಎಲ್ಲ ರೆಡಿ ಇದೆ ಅಂತ ಹೇಳ್ತಾರೆ. ಆಗ ಸೂರ್ಯ, ಏನೇ ಇದು ಹೊಸ ಬಟ್ಟೆಗಳನ್ನೆಲ್ಲ ತಂದ್ಬಿಟ್ಟಿದೀಯಾ, ಏನಿದು ಅಂತ ಕೇಳ್ದವಾಗ ಮೀನಾ ಹೇಳ್ತಾರೆ, ಗೊತ್ತಾಗತ್ತೀರಿ, ಇಷ್ಟರಲ್ಲಿ ಎಲ್ಲ ಗೊತ್ತಾಗತ್ತೆ, ನೀವು ಹೋಗ್ಬಿಟ್ಟು ಬಟ್ಟೆಗಳನ್ನ ಹಾಕೊಂಡು ಬನ್ನಿ ಅಂತ ಮೀನಾ ಹೇಳ್ತಾರೆ. ಆಗ ಇಬ್ರು ಹೋಗ್ಬಿಟ್ಟು ಬಟ್ಟೆಯನ್ನ ಬದಲಾಯಿಸ್ಕೊಂಡು ಬರ್ತಾರೆ. ಆಗ ಮೀನಾ ಸೂರ್ಯನ ದೇವಸ್ಥಾನದೊಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಹಾರ ಬದಲಾಯಿಸ್ಕೊಂಡು ಮತ್ತೆ ತಾಳಿಯನ್ನ ಕಟ್ಸ್ಕೋತಾಳೆ. ಆಗ ಸೂರ್ಯ ಹೇಳ್ತಾನೆ, ಲೇ ಮೀನಾ, ನಮ್ ಮದುವೆ ಇಷ್ಟೇ ಇಲ್ದೇನೋ ಹೇಗೋ ನಡೆದೋಯ್ತು, ಅದು ನನ್ಗೆ ಮದುವೆ ಅಂತ ಅನ್ನಿಸ್ಲೇ ಇಲ್ಲ, ಆದ್ರೆ ಇವಾಗ ಮದುವೆ ಆಗ್ತಿರೋದು ನನ್ಗಂತೂ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಸೂರ್ಯ ಮಂಜಿನ ಕೈಗೆ ಮೊಬೈಲ್ ಕೊಟ್ಬಿಟ್ಟು ಎಲ್ರ ಫೋಟೋನ ಹೊಡಿ ಅಂತ ಹೇಳ್ತಾನೆ. ನಂತರ ಸೂರ್ಯ ಮೀನಾ ಇಬ್ರು ಕೂಡ ಬರ್ತೀನಿ ಅಂತ ಹೇಳ್ಬಿಟ್ಟು ಹಾರದ ಜೊತೆನೆ ಮನೆಗೆ ಬರ್ತಾರೆ. ಅದನ್ನ ನೋಡಿದಂತಹ ನಮ್ಮ ರಂಗನಾಥ ಮತ್ತು ಶಾಂತಿಗೆ ತುಂಬಾನೇ ಶಾಕ್ ಆಗತ್ತೆ. ಆಗ ರಂಗನಾಥ್ ಕೇಳ್ತಾನೆ, ಏನೋ ಸೂರ್ಯ ಇದು ಅಂತ ಕೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ, ಎಲ್ಲ ಅರೇಂಜ್ಮೆಂಟ್ ಕೂಡ ಮೀನಂದೆ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಹೇಳ್ತಾರೆ, ಹೌದು ಮಾವ, ಆ ದಿನ ಆವೇಶದಿಂದ ತಾಳಿನ ಬಿಚ್ಚಿಕೊಟ್ಬಿಟ್ಟೆ, ಆದ್ರೆ ನನ್ನ ಮನಸ್ಸಲ್ಲಿ ಕೊರಗ್ತಾ ಇತ್ತು, ನಿನ್ನೆ ಇವರು ತಾಳಿ ತಂದ್ಕೊಟ್ಮೇಲೆ ದೇವಸ್ಥಾನಕ್ಕೆ ಹೋಗಿ ತಾಳಿಯನ್ನ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಮೀನಾ ಹೇಳ್ದವಾಗ ರಂಗನಾಥ ಹೇಳ್ತಾರೆ, ಒಳ್ಳೆ ಕೆಲಸನೇ ಮಾಡಿದ್ಯಾ ಕಣಮ್ಮ ಅಂತ ಹೇಳ್ಬಿಟ್ಟು ಶಾಂತಿನ ಕರೆದ್ಬಿಟ್ಟು ಆರತಿ ಎತ್ತೋದಕ್ಕೆ ಹೇಳ್ತಾರೆ. ಆಗ ಶಾಂತಿ ಹೇಳ್ತಾರೆ, ಅವ್ರೇನ್ ಹೊಸದಾಗಿ ಮದುವೆಯಾಗಿ ಬಂದವರ ಆರತಿ ಮಾಡೋದಕ್ಕೆ ಅಂತ ಹೇಳ್ತಾರೆ. ಆಗ ರಂಗನಾಥ್ ಹೇಳ್ತಾರೆ, ಮಕ್ಕಳು ಹಾರ ಬದಲಾಯಿಸ್ಕೊಂಡು ದೇವಸ್ಥಾನದಿಂದ ಇಲ್ಲಿವರೆಗೆ ಬಂದಿದ್ದಾರೆ, ಎಷ್ಟು ಜನರು ಕಣ್ಣು ಬಿದ್ದಿರತ್ತೋ ಏನು, ಸುಮ್ನೆ ದೃಷ್ಟಿ ತೆಗಿ ಅಂತ ಹೇಳ್ದವಾಗ ಶಾಂತಿ ಶ್ರುತಿನ ಕರೆದು ಕೆಂಪ್ ನೀರನ್ನ ತೆಗೆದು ಆರತಿ ತೆಗಿಯಮ್ಮ ಅಂತ ಹೇಳ್ತಾರೆ. ಆಗ ಶ್ರುತಿ ಕೇಳ್ತಾರೆ, ಅತ್ತೆ ಕೆಂಪ್ ನೀರ ಅದನ್ನ ಚಿಲ್ಲಿ ಪೌಡರ್ ಹಾಕಿ ಮಾಡ್ಬೇಕಾ ಅಂತ ಕೇಳ್ತಾರೆ. ಆಗ ಶಾಂತಿಗೆ ಶಾಕ್ ಆಗತ್ತೆ. ಆಗ ರಂಗನಾಥ್ ಹೇಳ್ತಾನೆ, ಆ ಹುಡುಗಿಗೆ ಏನೂ ಬರಲ್ಲ, ನೀನೇ ಹೋಗಿ ಮಾಡ್ಕೊಂಬಾ ಅಂತ ಹೇಳ್ತಾನೆ. ಆಗ ಶಾಂತಿ ಗೊಣಗಾಡ್ಕೊಂಡು ಒಳಗಡೆ ಹೋಗ್ಬಿಟ್ಟು ಆರತಿ ತಟ್ಟೆನ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟು ರೋಹಿಣಿ ಹತ್ರ ನೀನ್ ಆರತಿ ತೆಗಿಯಮ್ಮ ಅಂತ ಹೇಳ್ತಾಳೆ. ಆಗ ರೋಹಿಣಿ ಹೇಳ್ತಾರೆ, ಇಲ್ಲ ಅತ್ತೆ, ಈ ಮನೆಗೆ ದೊಡ್ಡವ್ರು ನೀವೇ, ನೀವೇ ಮಾಡಿ ಅಂತ ಹೇಳ್ತಾಳೆ. ಆಗ ಶಾಂತಿ ಇಷ್ಟೇ ಇಲ್ದೆ ಇದ್ರು ಕೂಡ ಸೂರ್ಯ ಮೀನಾಗೆ ಆರತಿಯನ್ನ ಮಾಡ್ತಾಳೆ. ನಂತರ ರೋಹಿಣಿ ಪಾರ್ಲರ್ಗೆ ಹೋಗ್ತಾಳೆ, ಅಲ್ಲಿ ಪೂಜನ್ ಜೊತೆ ಮಾತಾಡ್ತಾಳೆ. ಇದರ ಮುಂದಿನ ಅಪ್ಡೇಟ್ ಅನ್ನ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಸ್ನೇಹಿತರೆ, ಆಸೆ ಧಾರಾವಾಹಿ ಇಷ್ಟ ಅನ್ನೋರು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.